ನಮಸ್ಕಾರ. ಧಮನಿ ಕಿಚನ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನು ಎಳ್ ಚಿಗಳಿ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಸಂಕ್ರಾಂತಿ ಹಬ್ಬದ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ಇದನ್ನು ಮಾಡೇ ಮಾಡ್ತಾರೆ. ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ತೆಂಗಿನಕಾಯಿನ ತುರ್ಕೊಳ್ಳೋಣ. ಸಾಕು. ಎಳ್ಚಿಗಳಿ ಮಾಡೋದಕ್ಕೆ ನಾನು 1 ಕಪ್ನಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ, 1 ಕಪ್ ಬೆಲ್ಲ ತಗೊಂಡಿದ್ದೀನಿ, ಕಾಯಿತುರಿ ಕೂಡ 1 ಕಪ್ ತಗೋತಾ ಇದ್ದೀನಿ. ಈ ಸ್ವಲ್ಪ ಹೆಚ್ಚಾಕೊಂಡ್ರೂ ಪರವಾಗಿಲ್ಲ, ಇಷ್ಟು ಸಾಕು. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ. ಮೊದಲಿಗೆ ಎಳ್ಳನ್ನ ವಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರನ್ನ ಹಾಕಿ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನ ಸೋಸ್ಕೊಳ್ಳೋಣ, ಇಲ್ಲಾಂದ್ರೆ ಎಳ್ಳು ಕೂಡ ನೀರ್ ಜೊತೆಗೆ ಬಿದ್ದೋಗುತ್ತೆ. ಇವಾಗ ಇದನ್ನ ಹುರ್ಕೊಳ್ಳೋಣ. ವಾಶ್ ಮಾಡ್ಕೊಂಡಿರೋ ಎಳ್ಳನ್ನ ಹಾಕೋತಾ ಇದ್ದೀನಿ. ಇದನ್ನ ವಾಶ್ ಮಾಡಿದ್ಮೇಲೆ ಜಾಸ್ತಿ ಹೊತ್ತು ಹಾಗೆ ಇಡಬಾರ್ದು, ಎಳ್ಳು ನೆಂದೋಗ್ಬಿಡತ್ತೆ. ಇಮ್ಮಿಡಿಯೇಟ್ ಆಗಿ ಹುರ್ಕೋಬೇಕು. ಇದು ನೀರೆಲ್ಲ ಆವಿಯಾಗಿ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನೀರೆಲ್ಲ ಆವಿ ಆಗ್ತಾ ಇದೆ. ಇವಾಗ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ನೋಡಿ, ಇವಾಗ ನೀರೆಲ್ಲ ಆವಿಯಾಗಿದೆ. ನಾ ಸ್ವಲ್ಪ ಕೆಂಪಾಗಿ ಗಮ್ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಹುರ್ಕೋಬೇಕು. ನೋಡಿ, ಇದು ಚಟಪಟ ಅಂತ ಇದೆ. ಇಷ್ಟಾದರೆ ಸಾಕು, ಇನ್ನು ಜಾಸ್ತಿ ಹುರಿದ್ರೆ ಅದರ ಫ್ಲೇವರ್ ಎಲ್ಲ ಹೊರಟೋಗುತ್ತೆ. ಸೊ ಸೀದೋಗದೆ ಇರೋ ಹಾಗೆ ನೋಡ್ಕೊಳ್ಳಿ, ಇಷ್ಟಾದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಬೌಲ್ನಲ್ಲಿ ಹಾಕಿಟ್ಕೊಳ್ಳೋಣ. ನೆಕ್ಸ್ಟು ಇದೇ ಕಡಾಯಿನಲ್ಲಿ ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಎಳ್ಳಿಗೆ 1 ಕಪ್ ತೆಂಗಿನ ತುರಿನ ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕೋಬಹುದು. ನೆಕ್ಸ್ಟು ಅದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. 1 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ನಿಮ್ಗೆ ಪುಡಿ ಬೆಲ್ಲ ಬೇಕಿದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಜೋನಿ ಬೆಲ್ಲನ ಹಾಕೊಂಡಿದ್ದೀನಿ. ಪುಡಿ ಬೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಬೆಲ್ಲ ಕರಗೋದಿಲ್ಲ. ನಾನಿಲ್ಲಿ ಜೋನಿ ಬೆಲ್ಲ ಹಾಕ್ಕೊಂಡಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಇದು ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ.
ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ. ಇಷ್ಟಾದರೆ ಸಾಕು. ಈ ಸ್ವಲ್ಪ ಎಳೆ ಪಾಕ ಇದ್ರೇ ಚೆನ್ನಾಗಿ ಬರುತ್ತೆ. ನಿಮಗೆ ಪುಡಿ ಪುಡಿಯಾಗಿ ಬೇಕು ಅಂದರೆ ಪಾಕನ ಇನ್ನೊಂದು ಸ್ವಲ್ಪ ಏರಿಸ್ಕೋಬೇಕು. ಇವಾಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾವು ಹುರಿದಿಟ್ಕೊಂಡಿರೋ ಎಳ್ಳನ್ನ ಹಾಕ್ಕೊಳ್ಳೋಣ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ. ಜಸ್ಟ್ ಫ್ಲೇವರಿಗೋಸ್ಕರ ಅಷ್ಟೇ. ಸಾಕು ಇದು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಚಿಕ್ಕ ಚಿಕ್ಕದು ಉಂಡೆ ಮಾಡ್ಕೊಳ್ಳಿ. ನಾನು ಚಿಕ್ಕ ಚಿಕ್ಕದು ಮಾಡ್ಕೊತಾ ಇದ್ದೀನಿ, ನೀವು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಇದು ಮಾಡ್ಕೋಬಹುದು. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.